ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಬಂಗಾರಿ ಏನ್ ಮಿಸ್ಟರ್ ನಂಜಪ್ಪ ತುಂಬಾ ಟೆನ್ಷನ್ ಅಲ್ಲಿರೋ ಆಗಿದೆ ಯಾಕೆ ಏನಾಯ್ತು ನಿನ್ನಂತ ಮಗನಿಗೆ ಜನ್ಮ ಕೊಟ್ಟ ತಪ್ಪಿಗೆ ಟೆನ್ಷನ್ ಆಗಿರ್ಬೇಕಾತೆ ಅಪ್ಪ ಏನಪ್ಪ ಇದು ಯಾಕೆ ಹಿಂಗ್ ಮಾತಾಡ್ತಾ ಇದೀಯ ನಾನೊಂದ್ ಮಾತು ಕೇಳ್ತೀನಿ ಜ್ಯೋತಿ ಮನೆ ಬಿಟ್ಟು ಓಡೋಗಿದ್ ನಿಜನಾ ಹೇಳೋ ನಿಜನಾ ಹೌದು ಅಪ್ಪ ಅದು ನಿನ್ನ ಬಾಯಿಯಿಂದ ನನ್ನನ್ನು ಅಪ್ಪ ಅಂತ ಕರಿಬೇಡ ಆ ಯೋಗ್ಯತೆ ನಿನ್ನಲ್ಲಿಲ್ಲ ಹಲೋ ನಾನೇನು ಕಮ್ಮಿ ಮಾಡಿದ್ದೆ ನಿನಗೆ ಮಗ ಅನ್ಕೊಂಡು 24 ಗಂಟೆ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ನಿನ್ನಿಷ್ಟನೇ ನನ್ನ ಇಷ್ಟ ನಿನ್ನ ಸಂತೋಷನೇ ನನ್ನ ಸಂತೋಷ ಅಂತ ನನ್ನ ಜೀವನ ಸವಿಸಿದ್ದಕ್ಕೆ ಸರಿಯಾದ ಬಹುಮಾನ ಕೊಟ್ಟೆ ಆವತ್ತು ಊರ್ ಜನರ ಮುಂದೆ ಆ ಶಿವರಾಜ ನನ್ನ ಹೊಡೆದ ಅವನು ಹೊಡೆದದ್ದು ಒಂದೇ ಸಾರಿ ಆದರೆ ಅವನು ಹೊಡೆದದ್ದನ್ನ ನನ್ನ ಮನಸ್ಸು ದಿನಾಲು ನೆನೆಸ್ಕೊಂಡು ನೋವಲ್ಲಿ ನರಳ್ತಾ ಇದೆ ಅಷ್ಟು ನೋವು ಕೊಟ್ಟವನು ನಿನಗೆ ಹೆಚ್ಚಾಗೋದ್ನ ಅಲ್ವೋ ನಿನ್ನ ಬೆನ್ನಿಗೆ ಬಿದ್ದು ಈ ಅಪ್ಪನೇ ನಿನಗೆ ಬೇಡವಾಗೋದ್ನ ಅಪ್ಪ ಏನಪ್ಪ ಹೇಳ್ತಾ ಇದೀಯ ನನ್ನ ಕನಸಲ್ಲೂ ಕೂಡ ನಾನು ಆ ರೀತಿ ಅನ್ಕೊಳ್ಳಲ್ಲ ಮತ್ತ್ಯಾಕೋ ನನ್ನ ಮುಂದೆ ಸತ್ಯ ಎಲ್ಲ ಮುಚ್ಚಿಟ್ಟೆ ಮಾಡಿ ಎಲ್ಲ ಸೇರಿಕೊಂಡು ಅದೇನು ಪಿತೂರಿಗೆ ಮಾಡ್ತಿರೋ ಮಾಡಿ ಹ್ಞೂ ಅಪ್ಪ ಅಪ್ಪ ನಿಂತ್ಕೊಳ್ಳಪ್ಪ ನನ್ನ ಮಾತು ಕೇಳು ಅಪ್ಪ ಅದಕ್ಕೆ ಹೇಳಿದ್ದು ಅವ್ರ ಸವಾಸನೆ ಬೇಡ ಅಂತ ಅವ ಡಾಕ್ಟರ್ ಏನಂತ ಹೇಳಿದ್ರು ಇಂಥ ಟೈಮಲ್ಲಿ ನೀನು ಟೆನ್ಷನ್ ತಗೋಬಾರ್ದು ಅಂತ ತಗೋ ನಿನಗೋಸ್ಕರ ಹಣ್ಣುಗಳೆಲ್ಲ ತಂದಿದ್ದೀನಿ ಆಮೇಲೆ ಡಾಕ್ಟರ್ ಬರ್ಕೊಟ್ರಲ್ಲ ಟ್ಯಾಬ್ಲೆಟ್ಸು ಅದನ್ನೆಲ್ಲ ತಗೊಂಬಂದಿದ್ದೀನಿ ತಗೋ ಬಂಗಾರಿ ನಿನ್ನ ಮನ್ಸಿಗೆ ಬೇಜಾರಾಗಬಾರ್ದು ಅಂತ ತಾನೇ ನನ್ನ ಜ್ಯೋತಿನ ಮನೆಯವರೆಗೂ ಬಿಟ್ಟು ಬಂದಿದ್ದು ಇಲ್ಲ ಅಂದಿದ್ರೆ ನಾನು ಮನೆ ಹೊಸಲಾದ್ರೂ ತುಳಿತಾ ಇದ್ನ ನೋಡ್ ಬಂಗಾರಿ ದಯವಿಟ್ಟು ನೀನೇನು ಯೋಚನೆ ಮಾಡಬೇಡ ಅಲ್ಲ ಮಾವ ಅಷ್ಟು ಬೇಜಾರು ಮಾಡ್ಕೊಂಡು ಹೋದ್ರಲ್ಲ ಅಪ್ಪಿ ತಪ್ಪಿ ಅತ್ತೆಗೂ ಮಾವಂಗೂ ಏನಾದ್ರೂ ಹೆಚ್ಚು ಕಮ್ಮಿ ಆಗೋಗಿದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋದ್ ಬೇಡವಾ ಬಂಗಾರಿ ಈಗೇನು ಆಗಿಲ್ವಲ್ಲ ಯಾಕೆ ಸುಮ್ಮನೆ ಇಲ್ದೇ ಇರೋದನ್ನ ಯೋಚನೆ ಮಾಡಿ ಸಂಕಟ ಪಡ್ತಿದ್ಯಾ
ನನಗೆ ನಿನ್ನ ಈ ರೀತಿ ನೋಡೋದಕ್ಕಾಗ್ತಿಲ್ಲ. ಬಂಗಾರಿ, ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು. ನೋಡು, ನೀನು ಈ ಮನೆ ಭಾಗ್ಯ ದೇವತೆ, ಈ ಮನೆ ಅದೃಷ್ಟ ದೇವತೆ ಅಲ್ವಾ? ಎಲ್ಲಿ ಒಂದ್ಸಾರಿ ನಗು ಬಂಗಾರಿ, ನಗು. ಓಹೋ, ನೀನ್ ನಗ್ಲಿಲ್ಲ ಅಂದ್ರೆ ನಾನು ನಿನ್ನ ಸುಮ್ಮನೆ ಬಿಟ್ಬಿಡ್ತೀನಾ? ಅಯ್ಯಯ್ಯೋ, ನಾನ್ ಮರ್ತೆ ಬಿಟ್ಟಿದ್ದೆ. ಓ ಹೌದಲ್ವಾ, ನನ್ ಮಗು ಬೇರೆ ನಿನ್ ಹೊಟ್ಟೆ ಒಳಗಡೆ ಗುಟ್ಟ ಕೂತಿದ್ದಾನೆ. ಸರಿ, ನೋವಾಯ್ತಾ ಅಂತ ಕೇಳ್ತೀನಿ. ಕೃಷ್ಣ, ನೋವಾಯ್ತಾ? ಎಲ್ಲಿ ನೋವಾಯ್ತು? ನೋಡು, ನಿಮ್ಮಪ್ಪ ಸ್ವಲ್ಪ ಒರಟ, ಆದ್ರೆ ನೀನು ಅಡ್ಜಸ್ಟ್ ಮಾಡ್ಕೋಬೇಕು, ಸರಿನಾ? ಅಡ್ಜಸ್ಟ್ಮೆಂಟ್ ಎಲ್ಲ ಇಲ್ಲ, ಅಮ್ಮನಿಂದ ದೂರ ಇರಕ್ಕೆ ಹೇಳು ಮಗನೇ. ಅದ್ ಹೆಂಗಾಗತ್ ಮಗನೇ? ನಾನ್ ನಿನ್ನಿಂದ ದೂರ ಇದ್ರೆ ನಿಂಗ್ ರಸಿಕತೆ ಎಲ್ಲಿಂದ ಬರುತ್ತೆ ಹೇಳು? ನೀನು ನನ್ ತರ ನಮ್ಮಪ್ಪನ ತರ ಆಗ್ಬೇಕು ಅಲ್ವಾ? ಅಭಿಮನ್ಯು ತರ ಅಮ್ಮನ ಹೋಟೆಲ್ ಕೂತ್ಕೊಂಡು ಸೈಲೆಂಟ್ ಆಗಿ ಎಲ್ಲ ಕೇಳಿಸ್ಕೋಬೇಕು, ಗೊತ್ತಾಯ್ತಾ? ಇಂಥದನ್ನೆಲ್ಲ ಹೇಳ್ಕೊಟ್ಬಿಟ್ಟು ನನ್ ಮಗನ್ ಹಾಳು ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾನ್ ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಬಂಗಾರಿ, ಇವಾಗ ನಾನಂಥದ್ ಏನ್ ಕೆಟ್ಟದ್ ಹೇಳ್ಕೊಟ್ಟೆ? ನಾನು ನಿನ್ನನ್ ಬಿಟ್ಟು ಬೇರೆ ಯಾವ ಹೆಣ್ಣು ಕಣ್ಣೆತ್ತಿ ಕೂಡ ನೋಡದೆ ಇರೋ ಏಕ ಪತ್ನಿ ವ್ರತಸ್ಥ. ನನ್ ಮಗ ನನ್ನಂಗೆ ಆಗ್ಬೇಕು ಅನ್ನೋ ತಪ್ಪ? ಇಲ್ಲ ಮಾವ, ಖಂಡಿತ ಇಲ್ಲ. ಇಂಥ ವಿಷಯದಲ್ಲಿ ನೀವು ಶ್ರೀರಾಮಚಂದ್ರ, ನನ್ ಮಗು ನಿಮ್ ತರನೇ ಹುಟ್ಟಬೇಕು. ನೀನ್ ಯಾವಾಗ್ಲೂ ನಗ್ನಗ್ತಾ ಸಂತೃಪ್ತಿಯಾಗಿರ್ಬೇಕು ತುಳಸಿ. ತುಳಸಿ, ಇನ್ನು ಏನೋ ಕೊರತೆ ಆಗಿರೋ ತರ ಅನಿಸ್ತಾ ಇದೆಯಲ್ಲ. ಹಾ, ನಿನ್ನ ಮನ್ಸಿಗೆ ಬೇಜಾರಾದಾಗೆಲ್ಲ ನೀನು ನಿನ್ ದೇವ್ರ ನೋಡಿದ್ರೆ ಅಲ್ವಾ ನಿನ್ ಮನ್ಸಿಗೆ ಸಮಾಧಾನ ಆಗೋದು? ಅಂದ್ರೆ ಈಗ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ನೀನು ಪೂರಾ ಸಮಾಧಾನ ಆಗೋದು ಅಂತಂದೆ. ನೋಡು, ನಾನು ಅದಕ್ಕೆಲ್ಲ ಅಡ್ಡಿ ಬರಲ್ಲ, ನೀನು ಹೋಗ್ಬಾ. ಬಂಗಾರಿ, ನೀನ್ ಈಗ್ಲೇ ಹೋಗಿ ನಿನ್ ದೇವ್ರನ್ನ ನೋಡಿ ಕೈ ಮುಗಿದು ಬಾ, ಆಗ ನಿನ್ಗೆ ಸಮಾಧಾನ ಆಗುತ್ತೆ. ಮಾವ? ಹೌದು ಬಂಗಾರಿ, ನಿನ್ ಮಾವಾನೇ ಹೇಳ್ತಾ ಇರೋದು, ಹೋಗು. ಸರಿ ಮಾವ, ನಾನು ಈಗ್ಲೇ ಹೋಗಿ ಬರ್ತೀನಿ. ಸವಾರಿ ಎಲ್ಲೋ ಒಳ್ತಂಗದೆ ನೀನ್ ಎಲ್ಲಿ ಹೋಗ್ತಿದ್ಯಾ ಅಂತ ನಂಗೆ ಗೊತ್ತೇಳು. ನಿಮ್ಮ ಅಣ್ಣನ್ ನೋಡಕ್ ತಾನೆ? ಹೋಗು ಹೋಗು. ಹಂಗೆ ಹೋಗುವಾಗ ಕೊಯ್ಯಗೆಲ್ಡ್ ಖರ್ಚಿ ಪಿಟ್ಕೊಂಡು ಹೋಗು. ನೀನು ನಿಮ್ಮ ಅಣ್ಣ ಒಂದ್ ಕಡೆ ಕೂತ್ಕೊಂಡು ಸಂದ ಕತ್ತು ಮನಸ್ನ ಹಗುರ ಮಾಡ್ಕೊಂಡು ಬನ್ನಿ, ಆಯ್ತಾ? ತುಳಸಿ, ನಾನ್ ನಿನ್ನೊಂದು ಮಾತು ಕೇಳ್ತೀನಿ. ಅಲ್ಲ, ನಿಮ್ಮ ಅಣ್ಣ ಅದ್ಯಾವ ಸೀಮೆ ಗಂಡ್ಸು ಅಂತ ಸಾಲದಕ್ಕೆ ನ್ಯಾಯ ಬೇರೆ ಹೇಳ್ತೀನಿ ಅಂತ ಹೋಯ್ತಾನೆ. ಇನ್ನೊಬ್ರು ಮನೆ ತೂತ್ ಮುಚ್ಚಕ್ ಹೋಗೋನ್ ಮನೆ ಮರವಾದೇನೆ ಅರ್ಧ ಊರ್ ಬಾಗ್ಲಾಗೋಯ್ತು. ಚೆ, ಇಂಥವ್ರೆಲ್ಲ ಬದುಕೋ ಬದ್ಲು ಸಾಯೋದೇ ಮೇಲ್ ನೋಡು. ಆದ್ರೂ ಈ ಊರಿನ ಜನಕ್ಕೆ ನಿಮ್ಮ ಅಣ್ಣ ದೇವ್ರಂತ ಮನುಷ್ಯ, ಪಾಪ ಅವರಿಗೆ ನಿಮ್ಮ ಅಣ್ಣಂದು ನಾಯಿ ಬುದ್ಧಿ ಅನ್ನೋದೇ ಗೊತ್ತಿಲ್ಲ. ಅಯ್ಯೋ, ನಾನೆಂತವಳ್ ನೋಡು. ನೀನು ಔಸ್ ಔಸ್ರವಾಗಿ ಹೊಂಟಿದ್ದೆ, ನಿನಗ್ ಬುದ್ಧಿ ಅಳ್ಕೊಂಡು ಇಲ್ಲೇ ನಿಲ್ಲಿಸ್ಕೊಂಡೆ ನೋಡು. ಹೋಗೋಗು, ನಿಮ್ಮ ಅಣ್ಣಂಗೆ ಸಮಾಧಾನ ಮಾಡು, ಬಾ ಹೋಗು. ಅದೇನೋ ಇಂಗ್ಲೀಷಾಗಿ ಹೇಳ್ತಾರಲ್ಲ.